ಭೌತಿಕ ವಸ್ತುಗಳಲ್ಲಿ ನಾವು ಹುಡುಕ್ತಾ ಇದ್ದೇವೆಲ್ಲ, ಅದು ಹೊರಗಿನ ಯಾವುದೇ ರೀತಿಯಾದಂತಹ ಪರಾವಲಂಬನೆಯಿಂದ ಸಿಗೋದಿಲ್ಲ ಅಂತಕ್ಕಂತಹದ್ದನ್ನ ಅವರ ಒಂದು ಪೂರ್ಣ ಉಪನ್ಯಾಸದೊಳಗ ಈ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಅದು ಹೊರಗಡೆ ಇಲ್ಲ, ಅದು ನಮ್ಮೊಳಗಡೆ ಇದೆ ಅಂತಕ್ಕಂತಹದ್ದನ್ನ ವಿಷಯಗಳನ್ನ ತಾವುಗಳೆಲ್ಲ ಅವರ ಉಪನ್ಯಾಸದಲ್ಲಿ ಕೇಳಿದ್ದೀರಿ. ಈ ಒಂದು ಪವಿತ್ರಮಯವಾಗಿರ್ತಕ್ಕಂತಹ ಮಹಾನ್ ಪುತ್ರಗಳವರ ಹುಟ್ಟೂರು, ಈ ಒಂದು ಪವಿತ್ರಮಯವಾಗಿರ್ತಕ್ಕಂತಹ ಸ್ಥಳದಲ್ಲಿ ತಾವುಗಳೆಲ್ಲ ಮುತ್ತುಜಯಪುರವರ ಒಂದು 52ನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮದೊಳಗೆ ನಾವು ನೀವುಗಳೆಲ್ಲ ಪಾಲ್ಗೊಂಡಿದ್ದೀವಿ. ಈ ಒಂದು ಮಹಾತ್ಮರನ್ನು ಶಿವಾಗಮಾಂತಕ್ಕಂಥದ್ದನ್ನ ನಮ್ಮ ಶರಣರು ಹೇಳ್ತಾರೆ, ಮಹಾತ್ಮರನ್ನ ನೆನೆಯಿರಿ. ಏನು ಮಹಾತ್ಮರನ್ನ ನೆನೆಯುವುದು ಅಂತಂದ್ರೆ, ಮನುಷ್ಯ ನಾವೇನು ಮನುಷ್ಯರಲ್ಲ, ನಾವು ನಿರಂತರವಾಗಿ ವಸ್ತುಗಳ ಕುರಿತು ಚಿಂತನೆಯನ್ನ ಮಾಡ್ತೀವಿ. ನಮ್ಗೆ ವಸ್ತುಗಳ ಸಂಗ್ರಹಣೆಯಿಂದ ಖುಷಿ ಆಗುದಿಲ್ಲ, ನಾವು ಸಂಗ್ರಹಿಸಿದ ವಸ್ತುಗಳನ್ನ ಕುರಿತು ಚಿಂತನೆ ಮಾಡುವುದರಿಂದ ನಮ್ಮ ಸುಖ ಮತ್ತು ದುಃಖಗಳ ನಿರ್ಧಾರ ಆಗುತ್ತೆ. ಈಗ ನಾನು ಒಂದು ಕಾರ್ ಖರೀದಿ ಮಾಡಿ ಅಂತ ತಿಳ್ಕೋಬೇಕು, ಆ ಕಾರ್ ಖರೀದಿ ಮಾಡೋದ್ರಿಂದ ನನಗೆ ಖುಷಿ ಆಗೋದಿಲ್ಲ. ನನ್ನ ಕಾರ್ ಎಷ್ಟು ಚೆನ್ನಾಗಿದೆ, ಅದರೊಳಗೆ ಏನೇನು ಫೆಸಿಲಿಟಿ ಇದಾವೆ, ಅವುಗಳ ಕುರಿತು ವಿಚಾರ ಮಾಡಿದಾಗ ಎಲ್ಲ ನನಗೆ ಖುಷಿ ಆಗುತ್ತೆ. ವಸ್ತುವಿನ ಸಂಗ್ರಹಣೆಯಿಂದ ಖುಷಿ ಆಗುವುದಿಲ್ಲ, ವಸ್ತುವಿನ ಕುರಿತು ಚಿಂತನೆ ಮಾಡೋದ್ರಿಂದ ಖುಷಿ ಆಗುತ್ತೆ. ಈ ಯಾಕೆ ಮಹಾತ್ಮರನ್ನ ನೆನೆಸಬೇಕು ಅನ್ನೋ ಉದ್ದೇಶ ಅಂತಂದ್ರೆ, ಯಾರೂ ಸಾಮಾನ್ಯ ವಸ್ತುಗಳ ಕುರಿತು ಚಿಂತನೆಯನ್ನು ಮಾಡ್ತಾರ ಅವನು ಸಾಮಾನ್ಯ ಅಂತ ಅನ್ಕೊಳ್ತಾನೆ. ಯಾರು ಪ್ರಾಪಂಚಿಕವಾಗಿರ್ತಕ್ಕಂತಹ ಅಲ್ಪ ಸುಖಗಳನ್ನ ಕೊಡ್ತಕ್ಕಂತಹ ವಿಷಯಗಳ ಕುರಿತು ಯಾರು ಚಿಂತನೆ ಮಾಡ್ತಾನ ಅವನು ಪ್ರಾಪಂಚಿ ಅಂತ ಅನ್ಕೊಳ್ತಾನ. ಯಾರು ದೇವರ ಕುರಿತು ಚಿಂತನೆಯನ್ನು ಮಾಡ್ತಾನ, ಸಮಾಜದ ಕುರಿತು ಚಿಂತನೆಯನ್ನು ಮಾಡ್ತಾನ, ಅವನು ಸ್ವಹಿತವನ್ನು ಬಿಟ್ಟು ಪರಹಿತದ ಕುರಿತು ಚಿಂತನೆ ಮಾಡ್ತಾನ ಅವನು ಮಹಾತ್ಮ ಅಂತ ಅನ್ಸ್ಕೊಳ್ತಾನ. ಮಹಾನ್ ತತ್ವಗಳು ಮುತ್ತುಜಯಪುರ ಜೀವನ ಚರಿತ್ರೆ ನೋಡಿದಾಗ ಅವ್ರು ಯಾವಾಗಲೂ ವ್ಯಕ್ತಿ ಹಿತಕ್ಕಾಗಿ ಅವರು ಶ್ರಮ ಪಟ್ಟವರಲ್ಲ, ಸಮಷ್ಟಿ ಹಿತಕ್ಕಾಗಿ ಅವರು ಶ್ರಮ ಪಟ್ಟಿರ್ತಕ್ಕಂತಹ ಮಹಾತ್ಮರು, ಅವರ ಒಂದು ಜೀವನದೊಳಗೆ ಅವರು ಮಹಾತ್ಮರನ್ನು ಅನ್ಸ್ಕೊಳ್ಬೇಕಾದಾಗ ಅವರ ಈ ಒಂದು ಸಮಷ್ಟಿ ಬಗ್ಗೆ ಈ ಸಮಷ್ಟಿಯ ಕುರಿತು ಚಿಂತನೆ ಮಾಡಿದಾಗೆಲ್ಲ ಅವರಲ್ಲಿ ಆ ಒಂದು ದಿವ್ಯತೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಇದೊಂದು ರಾಜಸತ್ತೆ ಮತ್ತು ಪ್ರಜಾಸತ್ತೆಯ ಕುರಿತು ಕೇಳಿದ್ರೆ ಈ ರಾಜಸತ್ತೆ ಮತ್ತು ಪ್ರಜಾಸತ್ತೆಯ ಜೊತೆಗೆ ತಪ